प्रिय वीक्षक नमस्कार महायुद्ध न्यूज चानल स्वागत बनी क्षण सूदि हेडलैंस नोडक बरोण कवि डॉक्टर सिद्धलिंगय्य ज्ञापकार्थ मत्तु खासगी शाला शिक्षक आहार किट वितरणे जमखंडि रवकवि बनहट्टि जमखंडि संकष्टदल्लि दुडियलु बारद कुटुंबगळन्नु गुरुतिसि अंतवर मनेगळु सोरुत्तिरुवुदन्नु गमनिसि ताडपत्रि टार्पाल्गळन्नु वितरिसुवल्लि यशस्वियादरु ಶಿವಪುರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ ಎಂ ವೆಂಕಟೇಗೌಡ ಕನ್ನಡದ ಬಗ್ಗೆ ಜ್ಞಾನ ತಿಳುವಳಿಕೆ ಇದ್ದರೆ ಅದು ಅರ್ಥವಾಗುವುದು ಅದಕ್ಕಾಗಿ ನಮ್ಮ ಜೀವನದ ಸ್ವಲ್ಪ ಸಮಯವನ್ನ ಕನ್ನಡಕ್ಕಾಗಿ ಮುಡಿಪಾಗಿಡಬೇಕು ಎಂದು ಪ್ರಾಂಶುಪಾಲ ಡಾಕ್ಟರ್ ಅಭೋಗಣ್ಣ ತಿಳಿಸಿದರು ಚಿಕ್ಕಬಾಣಾವರದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಯಲಹಂಕ ವಿಧಾನಸಭಾ ಕ್ಷೇತ್ರ ಘಟಕದ ವತಿಯಿಂದ ಆಯೋಜಿಸಲಾದ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯರವರ ಜ್ಞಾಪಕಾರ್ಥ ಮತ್ತು ಖಾಸಗಿ ಶಾಲಾ ಶಿಕ್ಷಕರಿಗೆ ಆಹಾರ ಕಿಟ್ ವಿತರಣೆ ಸಮಾರಂಭದಲ್ಲಿ ಅವರು ಮಾತನಾಡಿದರು ನಮ್ಮ ತಾಯ್ನಾಡಿನಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ವೇದಿಕೆಯ ಎಲ್ಲಾ ಸದಸ್ಯರು ಕೈಜೋಡಿಸೋಣ ಮುಂದೆ ಇನ್ನೂ ಹೆಚ್ಚಿನ ಕನ್ನಡ ಸೇವೆ ಮಾಡೋಣ ಎಂದರು ಲೇಖಕ ಹಾಗೂ ಪತ್ರಕರ್ತ ಮಣ್ಣೆ ಮೋಹನ ಮಾತನಾಡಿ ಜಗತ್ತಿನ ಎಲ್ಲಾ ಭಾಷೆಗಳ ಸಮಾನವಾಗಿ ಗಟ್ಟಿತನದಲ್ಲಿ ಉಳಿದುಕೊಳ್ಳುವ ಮಟ್ಟಿಗೆ ಕನ್ನಡ ಭಾಷೆ ಬೆಳೆದಿದೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡದಲ್ಲಿ ಅನೇಕ ವಿವಿಧ ಸಾಹಿತ್ಯ ಸೃಷ್ಟಿಯಾಗಿದೆ ಡಾಕ್ಟರ್ ಸಿದ್ದಲಿಂಗಯ್ಯರವರು ಕುಗ್ರಾಮದಿಂದ ಬಂದು ದೊಡ್ಡ ದೊಡ್ಡ ಹುದ್ದೆಗಳನ್ನು ಪಡೆದು ಅನೇಕ ಕಾವ್ಯ ಪ್ರಬಂಧ ನಾಟಕ ವಿಮರ್ಶೆಗಳ ಮೂಲಕ ಇಡೀ ಜನಾಂಗ ಅನಾವರಣಗೊಳ್ಳುವಂತೆ ನೋವುಗಳನ್ನು ಬರವಣಿಗೆಯ ಮೂಲಕ ತೋರಿಸಿದವರು ಎಂದು ಹೇಳಿದರು ಈ ವೇಳೆ ಹುರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಘುಕೆ ಮತ್ತು ಸಮಾಜ ಸೇವಕಿ ಭಾಗ್ಯಲಕ್ಷ್ಮಿ ಅವರುಗಳು ಶಿಕ್ಷಕರಿಗೆ ಆಹಾರ ಕಿಟ್ ಉಚಿತವಾಗಿ ನೀಡಿದರು ಈ ಸಂದರ್ಭದಲ್ಲಿ ಯಲಹಂಕ ಘಟಕದ ಅಧ್ಯಕ್ಷ ಮಂಜುನಾಥ ಎಸ್ಪಿ ವೇದಿಕೆಯ ಕಾರ್ಯದರ್ಶಿ ಎ ಲಿಂಗರಾಜು ಸಾಹಿತಿ ನಾಗರಾಜು ಜಿ ನಾಗಸಂದ್ರ ಪದಾಧಿಕಾರಿಗಳಾದ ಕಾಂತರಾಜು ರೇಖಾ ಎಂಎಸ್ ರಾಘವೇಂದ್ರ ರೆಡ್ಡಿ ರಮೇಶ್ ಬಾಬು ರಂಗನಾಥ್ ಚನ್ನಕೇಶವ ಮುಂತಾದವರಿದ್ದರು ಪ್ರದೀಪ್ ಡಿಟಿ ಜಾವಗಲ್ ಮಹಾಯುದ್ಧ ನ್ಯೂಸ್ ಬೆಂಗಳೂರು ರವಿಕವಿ ಬನಹಟ್ಟಿ ಜಮಖಂಡಿ ತಾಲೂಕಿನ ನೂರಕ್ಕೂ ಅಧಿಕ ಕುಟುಂಬಗಳಿಗೆ ತಾಡಪತ್ರಿಗಳನ್ನು ಸ್ವತಃ ಮನೆಗೆ ಬಂದು ತಾವೇ ಮನೆಯ ಮೇಲೆ ಏರಿ ಸೋರುತ್ತಿರುವ ಮಾಳಿಗೆಯ ಮೇಲೆ ತಾಡಪತ್ರಿಗೆ ಹಾಕಿದ್ದಲ್ಲದೆ ತಿಂಗಳಿಗಾಗುವಷ್ಟು ಆಹಾರ ದಿನಸಿ ಕಿಟ್ ವಿತರಿಸಿ ಮಾನವೀಯತೆ ಮೆರೆದ ನಾರಾಯಣ ಕುಲಕರ್ಣಿ ಬೆಂಗಳೂರಿನ ಇನ್ಫೋಸಿಸ್ ಸಂಸ್ಥೆ ಮತ್ತು ಸಾವಳಗಿಯ ಮಾತೋಶ್ರೀ ಶಾರದಾ ಸೇವಾ ಸಮಿತಿಯ ಸಂಘದ ಪ್ರಧಾನ ಕಾರ್ಯದರ್ಶಿ ಹಿಂದೆಂದು ಕಂಡರಿಯದ ಭಯಾನಕ ರೋಗ ಕಾಡುತ್ತಿದ್ದು ಬಡತನದಲ್ಲಿರುವ ಕುಟುಂಬಗಳಿಗೆ ಮತ್ತಷ್ಟು ಬರೆಯಳೆಯುವಂತಾಗಿದೆ ಅನೇಕ ಮನೆಗಳು ಮಳೆಯಿಂದಾಗಿ ಸೋರುತ್ತಿವೆ ತೀವ್ರ ಸಮಸ್ಯೆಯಿಂದ ಅನುಭವಿಸುತ್ತಿರುವ ಮನೆಗಳನ್ನು ಗುರುತಿಸಿ ಮಳೆ ನೀರು ಸೋರಬಾರದೆಂಬ ಉದ್ದೇಶದಿಂದ ತಡಪತ್ರಿಗಳನ್ನು ನೀಡುತ್ತಿದ್ದೇವೆ ಮತ್ತಷ್ಟು ಅಗತ್ಯವಿರುವ ಕುಟುಂಬಗಳಿಗೂ ಸೌಲಭ್ಯ ಕೊರೋನಾ ಎರಡನೇ ಅಲೆಯಿಂದ ತತ್ತರಿಸಿ ಹೋಗಿರುವ ಸಾವಿರಾರು ಕುಟುಂಬಗಳಿಗೆ ದಿನಸಿ ಆಹಾರ ನೀಡುತ್ತಾ ಇದೀಗ ತುಂಬಾ ಸಂಕಷ್ಟದಲ್ಲಿ ಹಾಗೂ ದುಡಿಯಲು ಬಾರದ ಕುಟುಂಬಗಳನ್ನು ಗುರುತಿಸಿ ಅಂತಹವರ ಮನೆಗಳು ಸೋರುತ್ತಿರುವುದನ್ನು ಗಮನಿಸಿ ತಡಪತ್ರಿ ಟಾರ್ಪಾಲ್ಗಳನ್ನು ವಿತರಿಸುವಲ್ಲಿ ಯಶಸ್ವಿಯಾದರು ಸಂಘದ ಪ್ರಧಾನ ಕಾರ್ಯದರ್ಶಿ ನಾರಾಯಣ ಕುಲಕರ್ಣಿ ಮಾತನಾಡಿ ಬೆಂಗಳೂರಿನ ಇನ್ಫೋಸಿಸ್ ಸಂಸ್ಥೆ ಮತ್ತು ಸಾವಳಗಿಯ ಮಾತೋಶ್ರೀ ಶಾರದಾ ಸೇವಾ ಸಮಿತಿಯಿಂದ ನಿರಂತರ ಸೇವೆ ಮುಂದುವರಿಯುತ್ತಿದ್ದು ಕಟ್ಟಕಡೆಯ ಕುಟುಂಬಗಳ ಆಸರೆಗೆ ಬೆನ್ನೆಲುಬಾಗಿ ಸಮಾಜ ನಿಲ್ಲಬೇಕು ಅಂದಾಗ ಮಾತ್ರ ಸಾರ್ಥಕ ಜೀವನವೆಂದರು ಮನೆಗಳನ್ನು ಗುರುತಿಸಿ ಮಳೆಯ ನೀರು ಸೋರಬಾರದೆಂಬ ಉದ್ದೇಶದಿಂದ ತಾಡಪತ್ರಿಗಳನ್ನು ನೀಡುತ್ತಿದ್ದೇವೆ ಮತ್ತಷ್ಟು ಅಗತ್ಯವಿರುವ ಕುಟುಂಬಗಳಿಗೂ ಸೌಲಭ್ಯ ಕಲ್ಪಿಸಲಾಗುವುದೆಂದರು ಈ ಸಂದರ್ಭದಲ್ಲಿ ಬಸವರಾಜ ಮಲಬಾದಿ ಶಿವಪ್ರಸಾದ ಯಾದವಾಡ ಸದಾಶಿವ ಮದ್ನೂರ್ ಎಜಿ ಕಖಣ್ಕಿ ಸಂತೋಷ ಹಣಗಂಡಿ ಅಜಿತ ಮುರುಗೊಂಡ ಅರವಿಂದ ಹೊರಟ್ಟಿ ಉಪಸ್ಥಿತರಿದ್ದರು ಯಶವಂತ್ ಕಲುತಿ ಮಹಾಯುದ್ಧ ನ್ಯೂಸ್ ಜಮಖಂಡಿ
ಕ್ಷೇತ್ರದ ಪಿಣ್ಯ ನಾಗರಿಕ ಪ್ರದೇಶ ವಾರ್ಡಿನ ಆಮ್ ಆದ್ಮಿ ಪಕ್ಷ ನೂತನ ಅಧ್ಯಕ್ಷ ಬಿಎಸ್ ಕುಮಾರ್ ಪದಗ್ರಹಣ ಮತ್ತು ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಶಿವಪುರದ ಪಕ್ಷದ ಹಿರಿಯ ರಾಜಕಾರಣಿ ಮತ್ತು ಸಂಘಟನಾ ಕಾರ್ಯದರ್ಶಿ ಎಲ್ ನಾಗರಾಜ್ ಮತ್ತು ಕ್ಷೇತ್ರದ ಅಧ್ಯಕ್ಷ ಎಂ ವೆಂಕಟೇಗೌಡ ಅವರ ನೇತೃತ್ವದಲ್ಲಿ ಶಿವಪುರ ನಾಗರಾಜ್ ಅವರ ಸ್ವಗೃಹ ಮೇಲ್ ಆವರಣದಲ್ಲಿ ಆಯೋಜಿಸಲಾಗಿತ್ತು. ದೇಶದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮತ್ತು ರಾಜ್ಯದಲ್ಲಿನ ಯಡಿಯೂರಪ್ಪ ಸರ್ಕಾರ ಬೇಸತ್ತು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಾದ ರಂಗನಾಥ್ ರುದ್ರೇಶ್ ಬಸವರಾಜ್ ರಾಮಸ್ವಾಮಿ ಶ್ರೀನಿವಾಸ್ ರವಿ ಸಾಗರ್ ರಾಹುಲ್ ಮಶೋಬಾ ಪಕ್ಷದ ಟೋಪಿ ಶಾಲು ಹಾಕಿ ಕ್ಷೇತ್ರದ ಉಸ್ತುವಾರಿ ಹರಿಭಾರ್ಗವ ಮತ್ತು ಕ್ಷೇತ್ರದ ಅಧ್ಯಕ್ಷ ಎಂ ವೆಂಕಟೇಗೌಡರು ಸೇರ್ಪಡೆ ಮಾಡಿಕೊಂಡರು. ನಂತರ ಅವರು ಮುಂದಿನ ದಿನಗಳಲ್ಲಿ ರಾಷ್ಟೀಯ ಪಕ್ಷಗಳಿಗಿಂತಲೂ ಬಹಳಷ್ಟು ಬಲಿಷ್ಠವಾಗಿ ಸಂಘಟನೆ ಹಾದಿ ಹಿಡಿಯುತ್ತಿದೆ. ಇದಕ್ಕೆಲ್ಲ ನಮ್ಮ ಪಕ್ಷದ ವಾರ್ಡ್ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರ ಶ್ರಮ ಇದೆ. ಶಿವಪುರದಲ್ಲಿ ನಡೆದ ಪಕ್ಷದ ವಾರ್ಡ್ ಅಧ್ಯಕ್ಷರ ನೇಮಕಾತಿ ಪತ್ರ ಹಾಗೂ ಶಾಲಾ ಫೀಸ್ ಡೊನೇಷನ್ ಕಡಿಮೆ ಮಾಡಲು ಮಿಸ್ ಕಾಲ್ ಅಭಿನಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇದೇ ವೇಳೆ ಪಿಣ್ಯ ಕೈಗಾರಿಕಾ ಪ್ರದೇಶ ವಾರ್ಡಿನ ನೂತನ ಅಧ್ಯಕ್ಷರ ನೇಮಕಾತಿ ಪ್ರಮಾಣ ಪತ್ರ ನೀಡಿ ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿದರು. ನಮಸ್ಕಾರ, ನನ್ನ ಹೆಸರು ಎಂ ವೆಂಕಟೇಗೌಡ ಅಂತೇಳಿ, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಈ ದಿನ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಭಾಗವಾಗಿ ಇರತಕ್ಕಂಥ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ವಾರ್ಡಿನ ಸಭೆ ಸೇರಿ ಸೇರ್ಪಡೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇವತ್ತು ಸುಮಾರು 25-30 ಜನ ಆಮ್ ಆದ್ಮಿ ಪಕ್ಷಕ್ಕೆ ಡೆಲ್ಲಿಯ ಕಾರ್ಯಕ್ರಮವನ್ನು ನೋಡಿ, ಇಲ್ಲಿಯ ರಾಜಕೀಯ ಪಕ್ಷಗಳ ಆಡಳಿತವನ್ನು ನೋಡಿ ಬೇಸತ್ತು ಇವತ್ತು ಹಲವಾರು ಪಕ್ಷದಲ್ಲಿದ್ದಂಥವರು ಇವತ್ತು ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ. ಅವ್ರಿಗೆ ನೂತನ ಅಧ್ಯಕ್ಷ ಕುಮಾರ್ ಮಾತನಾಡಿ, ವಾರ್ಡಿನ ಜನರ ಸಮಸ್ಯೆಗಳಿಗೆ ನಾವೆಲ್ಲ ಕೈಜೋಡಿಸುವುದು ಸೇರಿ ನಮ್ಮ ಅಜೆಂಡಾ. ಮಕ್ಕಳ ಶಾಲಾ ಫೀಸ್, ಶಿಕ್ಷಣ, ಆರೋಗ್ಯ ಹಾಗೂ ನಮ್ಮ ಬೆಂಗಳೂರನ್ನ ಸ್ವಚ್ಛ ಬೆಂಗಳೂರು ಮಾಡುವಲ್ಲಿ ಕಾರ್ಯಕರ್ತರ ಜೊತೆಗೂಡಿ ಶ್ರಮ ವಹಿಸುತ್ತೇವೆ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆಗೆ ಬಿಬಿಎಂಪಿ ಹಾಗೂ ಲೋಕಸಭೆ ಚುನಾವಣೆ ಸ್ಪರ್ಧಿಸಲು ಎಲ್ ನಾಗರಾಜ್, ದಾಸರಹಳ್ಳಿ ಉಸ್ತುವಾರಿ ಹರಿ ಭಾರ್ಗವ, ಸುಂಕದಕಟ್ಟೆ ವಾರ್ಡಿನ ಅಧ್ಯಕ್ಷ ಎನ್ ಹರೀಶ್, ಹೆದ್ದನಹಳ್ಳಿ ವಾರ್ಡ್ ಅಧ್ಯಕ್ಷ ವೆಂಕಟೇಶ್ ಬಾಬು, ಶಶಿಕಲಾ ಶೋಭಾ, ಶ್ರೀಕಾಂತ, ಕಾರ್ಯಕರ್ತರು, ಮಹಿಳೆಯರು ಭಾಗವಹಿಸಿದರು. ಪ್ರದೀಪ್ ಡಿಟಿ ಜಾವಗಲ್, ಮಹಾಯುತ ನ್ಯೂಸ್, ಬೆಂಗಳೂರು. ವಿಭಿನ್ನ ಮತ್ತು ವಿನೂತನ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ಮಹಾಯುದ್ಧ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.